ಮೊದಲ ಸಂಧೆ ನಗು, ವಿಶ್ವಾಸದ ಮೊದಲ ಗುರುತು ನಗು. ಈ ಗುರುತು ನಮ್ಮ ಕಣ್ಣಂಚಿನಲ್ಲಿ ಅಚ್ಚೊತ್ತಿದಂತೆ ಉಳಿಯಬೇಕಾದರೆ ಆ ನಗುವಿನಲ್ಲಿ ಕಂಗೊಲಿಸುತ್ತಿರುವ ಹಲ್ಲುಗಳ ಸೌಂದರ್ಯ ತುಂಬಾನೇ ಮುಖ್ಯ. ದಂತ ಚಿಕಿತ್ಸೆ ದಂತ ಸೌಂದರ್ಯಕ್ಕೆಂದೇ ಹೆಸರುವಾಸಿಯಾಗಿರುವ ಯೆನಪೊಯ ಡೆಂಟಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನಾವು ಇಂದಿದ್ದೇವೆ. ಇಂದು ನಮ್ಮ ಜೊತೆಗೆ ಇದ್ದಾರೆ ಡಾಕ್ಟರ್ ವಿನಯ್ ಕೃಷ್ಣ ಹಾಗೂ ಡಾಕ್ಟರ್ ವರ್ಷ ಉಪಾಧ್ಯ, ಡಿಪಾರ್ಟ್ಮೆಂಟ್ ಆಫ್ ಓರಲ್ ಆ್ಯಂಡ್ ಮ್ಯಾಕ್ಸಿಲೊಫೇಶಿಯಲ್ ಸರ್ಜರಿ. ಇವರ ಜೊತೆ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಡಾಕ್ಟರ್ ವಿನಯ್ ಕೃಷ್ಣ, ಅಡಿಷನಲ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಓರಲ್ ಆ್ಯಂಡ್ ಮ್ಯಾಕ್ಸಿಲೊಫೇಶಿಯಲ್ ಸರ್ಜರಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ನಮಸ್ತೆ ಡಾಕ್ಟರ್. ನಮಸ್ಕಾರ ಡಾಕ್ಟರ್. ಈ ಓರಲ್ ಆ್ಯಂಡ್ ಮ್ಯಾಕ್ಸಿಲೊಫೇಶಿಯಲ್ ಸರ್ಜರಿ ಅಂದರೆ ಏನು ಡಾಕ್ಟರ್? ನೋಡಿ, ಓರಲ್ ಆ್ಯಂಡ್ ಮ್ಯಾಕ್ಸಿಲೊಫೇಶಿಯಲ್ ಸರ್ಜರಿ ಅಂದರೆ ನಮ್ಮ ಮುಖದ ಸಮಸ್ಯೆ ಬರುವಂಥದ್ದು ಯಾವುದೇ ಚಿಕ್ಕ ಸಮಸ್ಯೆ ತೊಂದರೆಗಳಿಂದ ಹಿಡಿದು ದೊಡ್ಡ ಸಮಸ್ಯೆ ತನಕ ಎಲ್ಲ ಥರದ ತೊಂದರೆಗಳನ್ನು ನಿವಾರಿಸುವಂಥ ಕೆಲಸ ಈ ಡಿಪಾರ್ಟ್ಮೆಂಟ್ ಮಾಡ್ತದೆ. ಅಂದರೆ ನಾವು ಈಗ ಹೇಳುವುದಂದರೆ ಚಿಕ್ಕ ಹಲ್ಲು ಕೀಳುವುದ ಸಮಸ್ಯೆಯಿಂದ ಹಿಡಿದು, ಹಲ್ಲು ಕೀಳುವುದು ಸಣ್ಣ ಮೈನರ್ ಸರ್ಜರಿ ಅಂತ ಹೇಳ್ಬೋದು, ಹಲ್ಲು ಕೀಳುವುದರಿಂದ ಹಿಡಿದು ದೊಡ್ಡ ಆಕ್ಸಿಡೆಂಟ್ ಆಗಿ ಮುಖದ ಸಮಸ್ಯೆ, ಮುಖದಲ್ಲೆಲ್ಲ ಫ್ರ್ಯಾಕ್ಚರ್ ಆಗಿ ಬರ್ತಾರೆ, ತುಟಿ ಸೀಳು ದುಟಿ ಅವರು ಬರ್ತಾರೆ, ಟ್ಯೂಮರ್ ಆಗಿ ಬರ್ತಾರೆ, ಗಡ್ಡೆ ಟ್ಯೂಮರ್ ಸಿಸ್ಟ್ ಅಂತೇಳಿ ಇರ್ತದೆ ಮುಖದಲ್ಲೆಲ್ಲ ಬೇರೆ ಬೇರೆ ಥರದ್ದು. ಕುತ್ತಿಗೆಯಿಂದ ಮೇಲ್ಭಾಗ ಬರುವಂಥದ್ದು, ತಲೆಯ ಯಾವ ಭಾಗದಲ್ಲಿ ಇನ್ಕ್ಲೂಡ್ ಆಗಿರುವಂಥ ಎಲ್ಲ ಸಮಸ್ಯೆಯನ್ನು ಮ್ಯಾಕ್ಸಿಲೊಫೇಶಿಯಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಮಾಡುವಂಥದ್ದು. ಸೊ ಈ ಮ್ಯಾಕ್ಸಿಲೊಫೇಶಿಯಲ್ ಸರ್ಜರಿ ಆ್ಯಂಡ್ ಓರಲ್ ಆ್ಯಂಡ್ ಮ್ಯಾಕ್ಸಿಲೊಫೇಶಿಯಲ್ ಸರ್ಜರಿ, ಇದರಲ್ಲಿ ಯಾವುದೆಲ್ಲ ಏರಿಯಾಸ್ ಕವರ್ ಆಗುತ್ತೆ ಡಾಕ್ಟರ್? ಸಾಧಾರಣವಾಗಿ ಹೇಳುವುದಾದರೆ ಮೈನರ್ ಸರ್ಜರಿ ಅಂತ ಹೇಳೋದಾದರೆ ನಾವೀಗ ಹಲ್ಲು ಕೀಳೋದು ಮತ್ತು ಕೊನೆಯ ಹಲ್ಲು ಬರುವಂಥ ಸಮಸ್ಯೆ ಒಂದು ಬರ್ತದೆ, ಇಂಪ್ಯಾಕ್ಟೆಡ್ ಟೂತ್ ಅಂತ ಹೇಳ್ತೇವೆ, ವಿಸ್ಡಮ್ ಟೂತ್ ಅಂತೇಳಿ, ಬುದ್ಧಿ ಹಲ್ಲು ಅಂತೇಳಿ ಕನ್ನಡದಲ್ಲಿ ಹೇಳ್ತೇವೆ. ಆ ಹಲ್ಲು ಬರುವಂಥ ಸಮಸ್ಯೆ ಅದರಿಂದಾಗಿ ಉಂಟಾಗುವಂಥ, ಅದು ಒಳಗೆ ಬ್ಲಾಕ್ ಆಗಿರ್ತದೆ, ಅದನ್ನು ಕೊರೆದು ತೆಗಿಬೇಕಾಗ್ತದೆ, ಡ್ರಿಲ್ ಮಾಡಿ ಕಟ್ ಮಾಡಿ ತೆಗಿಬೇಕಾಗ್ತದೆ. ಆ ಸಮಸ್ಯೆಯಿಂದ ಹಿಡಿದು ಕೆಲವು ವಕ್ರದಂತಗಳನ್ನು ಕರೆಕ್ಟ್ ಮಾಡಿ ಅದನ್ನು ಸರಿ ಮಾಡುವಂಥದ್ದು. ಆಕ್ಸಿಡೆಂಟ್ ಆಗಿ ಬಂದವರದ್ದು ಮುಖ ಎಲ್ಲ ಎಲುಬುಗಳೆಲ್ಲ ಕಟ್ಟಾಗಿರ್ತದೆ, ಎಲುಬುಗಳೆಲ್ಲ ದವಡೆಗಳೆಲ್ಲ ಕಟ್ಟಾಗಿ ಫ್ರ್ಯಾಕ್ಚರ್ ಆಗಿರ್ತದೆ, ಹಾಗೆ ಅವರ ಆ ಸಮಸ್ಯೆಗಳನ್ನು ಕೂಡ ಪ್ರತಿಯಾದ ಮೊದಲಿನ ಲೊಕೇಶನ್ಗೆ ತರಿಸಿ ವಾಪಸ್ ಸಣ್ಣ ಸಣ್ಣ ಪ್ಲೇಟ್ಸ್ ಮತ್ತು ಸ್ಕ್ರೂಸ್ ಎಲ್ಲ ಫಿಕ್ಸ್ ಮಾಡಿ ಕರೆಕ್ಟ್ ಮಾಡುವಂಥದ್ದು. ಮತ್ತು ಕೆಲವು ಜನರಿಗೆ ಏನಾಗ್ತದೆ ಅಂತ ಹೇಳಿದರೆ ಈ ಮುಖ ದವಡೆಗಳು ಹಿಂದೆ ಮುಂದೆ ನಗುವಾಗ ಗಮ್ಸ್ ಕಾಣುವಂಥದ್ದು, ಮತ್ತು ದವಡೆ ಹೆಚ್ಚು ದೊಡ್ಡದು ಕಾಣೋದು, ಚಿಕ್ಕದು ಕಾಣೋದು, ಅವರಿಗೆ ಬೇರೆ ಸಮಸ್ಯೆ ಇರ್ತದೆ, ಸೋಷಿಯಲ್ ಮಿಂಗ್ಲಿಂಗ್ ಎಲ್ಲ ಸಮಸ್ಯೆ ಇರ್ತದೆ. ಆ ಥರದ ಸಮಸ್ಯೆಗಳನ್ನು ಕೂಡ ಸೌಂದರ್ಯ ವರ್ಧಕ ಚಿಕಿತ್ಸೆ ಅಂತ ಹೇಳ್ಬೋದು, ಕಾಸ್ಮೆಟಿಕ್ ಸರ್ಜರಿ. ಅದಕ್ಕೆ ಇನ್ನೊಂದು ಹೆಸರಿದೆ ಆರ್ಥೋಗ್ನಾಥಿಕ್ ಸರ್ಜರಿ ಅಂತೇಳಿ ನಮ್ಮ ಹೆಸರಲ್ಲಿ ಹೇಳೋದಾದರೆ, ಅದು ಕೂಡ ಮಾಡಿ ಸೌಂದರ್ಯವನ್ನು ಇಂಪ್ರೂವ್ ಮಾಡ್ಬೋದು. ಮತ್ತು ಹಲ್ಲಿನ ಸಮಸ್ಯೆಯಿಂದ ಹಲ್ಲಿಗಳಿಂದ ಉಂಟಾಗುವಂತಹ ಟ್ಯೂಮರ್ಸ್, ಚಿಕ್ಕ ಚಿಕ್ಕ ಟ್ಯೂಮರ್ಸ್, ಕ್ಯಾನ್ಸರ್ ಥರ ಟ್ಯೂಮರ್ಸ್ ಅಲ್ಲ, ಬಿನೈನ್ ಟ್ಯೂಮರ್ಸ್ ಅಂತ ಹೇಳ್ತೇವೆ, ಅದು ಸ್ಪ್ರೆಡ್ ಆಗುವಂಥದ್ದಲ್ಲ, ಅಲ್ಲೇ ಲೋಕಲ್ ಆಗಿರುವಂಥ ಟ್ಯೂಮರ್ಸ್, ಅದು ದವಡೆಯಲ್ಲಿ ಮೇಲ್ ದವಡೆಯಲ್ಲಿ ಬರ್ಬೋದು, ಕೆಳಗೆ ದವಡೆಯಲ್ಲಿ ಬರ್ಬೋದು, ಕಣ್ಣಿನ ಸುತ್ತು ಬರ್ಬೋದು, ಈ ಸರದಲ್ಲಿ ಬರುವಂತಹ ಟ್ಯೂಮರ್ಸ್ಗಳನ್ನು ಕೂಡ ಎಲ್ಲ ಸರ್ಜರಿ ಮಾಡಿ ಕರೆಕ್ಟ್ ಮಾಡುವಂಥದ್ದು. ಅದಲ್ಲದೆ ನಮಗೆ ಈ ಜಾಯಿಂಟ್ ಸಮಸ್ಯೆ ಬರ್ತದೆ ಕೆಲವರಿಗೆ, ಜಾಯಿಂಟ್ನಲ್ಲಿ ಕೆಲವರಿಗೆ ಅದು ಓಪನ್ ಮಾಡುವಾಗ ಕ್ಲೋಸ್ ಮಾಡುವಾಗ ಪೇಯ್ನ್ ಬರುವಂಥದ್ದು, ಆ ಸಮಸ್ಯೆಯನ್ನು ನಿವಾರಿಸ್ಬೋದು. ಸೀಳು ದುಟಿ ಮತ್ತು ಒಳಗಿರುವಂತಹ ಇದು ಸೀಳು ದುಟಿ ಮತ್ತು ಪ್ಯಾಲೆಟ್, ಕ್ಲೆಫ್ಟ್ ಪ್ಯಾಲೆಟ್ ಅಂತ ಹೇಳ್ತೇವೆ, ಕ್ಲೆಫ್ಟ್ ಲಿಪ್ ಅಂತ ಹೇಳ್ತೇವೆ, ಆ ಥರದ ಸಮಸ್ಯೆ. ಹಾಗೆ ಎಲ್ಲ ಸಮಸ್ಯೆಗಳನ್ನು ಮುಖಕ್ಕೆ ಸಂಬಂಧಪಟ್ಟದ್ದು ಎಲ್ಲವನ್ನು ಕೂಡ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಓಕೆ ಡಾಕ್ಟರ್. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವರ್ಷ ಉಪಾಧ್ಯ, ರೀಡರ್, ಡಿಪಾರ್ಟ್ಮೆಂಟ್ ಆಫ್ ಓರಲ್ ಆ್ಯಂಡ್ ಮ್ಯಾಕ್ಸಿಲೊಫೇಶಿಯಲ್ ಸರ್ಜರಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ನಮಸ್ತೆ ಡಾಕ್ಟರ್. ನಮಸ್ತೆ ಡಾಕ್ಟರ್. ಈ ವಿಸ್ಡಮ್ ಟೀತ್ ಅಥವಾ ಬುದ್ಧಿ ಹಲ್ಲು ಅಂತ ನಾವೇನು ಹೇಳ್ತೀವೋ ಅದು ಯಾವಾಗ ತೆಗಿಬೇಕಾಗುತ್ತೆ ಡಾಕ್ಟರ್? ನಾವು ಯೂಶಲಿ ಒಂದು 21-22 ಇಯರ್ಸ್ ತನಕ ವೇಟ್ ಮಾಡ್ತೀವಿ, ಅಂದರೆ ದಟ್ ಇಸ್ ದ ಗ್ರೋತ್ ಫೇಸ್. ಅಲ್ಲಿ ತನಕ ಅದು ಕಾಣಿಸ್ಕೊಳ್ತಾ ಇಲ್ಲ ಅಥವಾ ಬರ್ತಾ ಇಲ್ಲ ಅಂತ ಹೇಳಿದರೆ ಹಲ್ಲು ತೆಗಿಬೇಕಾಗತ್ತೆ. ಅದು ಹಲ್ಲು ಇದ್ದರೆ ಸುಮಾರು ಸಮಸ್ಯೆ ಮುಂದೆ ಬರುವ ಸಾಧ್ಯತೆ ಇರುತ್ತೆ. ಅಂದರೆ ಅಕ್ಕಪಕ್ಕದ ಹಲ್ಲಿಗೆ ಮಧ್ಯ ಫುಡ್ ಹೋಗಿ ಸಿಕ್ಕಾಕೊಳ್ಳೋದು, ನಾವು ತಿಂದಿದ್ದು ಸಿಕ್ಕಾಕೊಂಡು ಅಲ್ಲಿ ಹುಳುಕು ಶುರುವಾಗೋದು, ಅಥವಾ ಅಕ್ಕಪಕ್ಕದ ಹಲ್ಲಿಗೆ ಇನ್ಫೆಕ್ಷನ್ ಆಗೋದು, ಅಥವಾ ಕೆಲವು ಸತಿ ನರದ ಮೇಲೆ ಇರುತ್ತೆ, ಅದರದ್ದು ಹಲ್ಲಿದ್ದು ಬೇರು ನರಕ್ಕೆ ಕಂಪ್ರೆಸ್ ಮಾಡ್ತಾ ಇರುತ್ತೆ, ಆಗ ನರದ್ದು ಪ್ರಾಬ್ಲಮ್ಸ್ ಬರೋದು, ಮತ್ತೆ ಮತ್ತೆ ಇನ್ಫೆಕ್ಷನ್ ಆಗೋದು, ಇಂಥ ಎಲ್ಲ ಪ್ರಾಬ್ಲಮ್ಸ್. ಕೆಲವು ಸತಿ ಸಿಸ್ಟ್ಸ್ ಆ್ಯಂಡ್ ಟ್ಯೂಮರ್ಸ್ ಅಂತ ಹೇಳ್ತೀವಿ, ಅಂದರೆ ಅದಕ್ಕೆ ಸಂಬಂಧಪಟ್ಟ ಗೆಡ್ಡೆಗಳು ಬೆಳೆಯುವ ಚಾನ್ಸಸ್ ಇರುತ್ತೆ ಹಲ್ಲಿಗೆ ಸಂಬಂಧಪಟ್ಟಿದ್ದು. ಸೊ ಅದೆಲ್ಲ ತಡೆಗಟ್ಟಲಿಕ್ಕೆ ನಾವೇನು ಮಾಡ್ತೀವಿ, ನೋಡ್ತೀವಿ ಒಂದು 21-22 ಇಯರ್ಸ್ ತನಕ ಎಕ್ಸ್ರೇ ತೆಗೆದು ನೋಡ್ತೀವಿ, ಅದರದ್ದು ಪೊಸಿಷನಲ್ಲಿ ಏನು ಚೇಂಜಸ್ ಇಲ್ಲ ಅಂತಂದ್ರೆ ಹಲ್ಲು ತೆಗಿಬೇಕು. ಓಕೆ. ಇದು ಕೆಲವರು ಕೆಲವೊಬ್ಬರಿಗೆ ವಿಸ್ಡಮ್ ಟೀತ್ ಬರದೇ ಇಲ್ಲ, ಕೆಲವೊಬ್ಬರಿಗೆ ಬರುತ್ತೆ, ಇದಕ್ಕೆ ಕಾರಣ ಏನು? ಕೆಲವೆಲ್ಲ ಥಿಯರೀಸ್ ಇದೆ. ಒಂದು ಥಿಯರಿ ಏನು ಹೇಳುತ್ತೆ ಅಂದರೆ ಕೆಲವರಿಗೆ ಜಾ ಸೈಜ್ ಅಂದರೆ ದವಡಿದು ಸೈಜ್ ಸ್ಮಾಲ್ ಇರುತ್ತೆ, ಸಣ್ಣದಿರುತ್ತೆ, ಆದರೆ ಹಲ್ಲಿದು ಸೈಜು
ದೊಡ್ಡದಿರುತ್ತೆ. ಅಂದರೆ ಕೆಲವ್ರಿಗೆ ತಂದೆ ಸೈಡಿಂದ ಹಲ್ಲುಗಳ ಸೈಜ್ ಬಂದು ತಾಯಿದು ಸೈಡಿಂದ ದವಡೆ ಸೈಜ್ ಬಂದು ಅದು ಮಿಸ್ ಮ್ಯಾಚ್ ಆದಾಗ ಅದಕ್ಕೆ ಜಾಗ ಇಲ್ಲದೆ ಅದು ಎಲುಬೊಳಗೆ ಸಿಕ್ಕಾಕೊಳ್ಳುವಂತಹ ಚಾನ್ಸಸ್ ಇದೆ. ಒಬ್ಬೊಬ್ಬರಿಂದ ಒಂದೊಂದು ಕ್ಯಾರೆಕ್ಟರ್ ಬಂದು. ಹೌದು ಹೌದು ಡಾಕ್ಟರ್, ಈ ಹಲ್ಲು ಇನ್ಫೆಕ್ಷನ್ ಆದಾಗ ಸಾಮಾನ್ಯವಾಗಿ ನಾವು ಊತ ನೋಡಬಹುದು, ಸ್ವೆಲ್ಲಿಂಗ್ ಆಗುತ್ತೆ. ಸೊ ಇದಾದಾಗ ಇದಕ್ಕೆ ಕಾರಣ ಏನು ಆ್ಯಂಡ್ ಇದರಿಂದ ಏನು ಸಮಸ್ಯೆಗಳಾಗುತ್ತೆ ಡಾಕ್ಟರ್? ಈಗ ಹಲ್ಲು ಹುಳುಕು ಅಂತ ಹೇಳ್ತೀವಲ್ಲ, ಅದು ಹುಳುಕನ್ನು ನಾವು ಇನಿಷಿಯಲ್ ಸ್ಟೇಜಸ್ ಅಂದರೆ ಅದು ಶುರುವಾಗುವಾಗಲೇ ಒಂದು ಸಣ್ಣ ಕಪ್ಪು ಚುಕ್ಕೆ ಆಗಿ ಶುರುವಾಗುವಾಗಲೇ ಅದಕ್ಕೆ ನಾವು ಫಿಲ್ಲಿಂಗ್ ಅಥವಾ ಬೇರೆ ಟ್ರೀಟ್ಮೆಂಟ್ಸ್ ಮಾಡಿಸ್ಕೊಳ್ಬೇಕಾಗತ್ತೆ. ಅದನ್ನು ಹಾಗೆ ಬಿಟ್ಟರೆ ಏನಾಗುತ್ತೆ, ಅದೇನು ಹೋಲ್ ಫಾರ್ಮ್ ಆಗ್ತಾ ಇದೆ, ಕ್ಯಾವಿಟಿ ಅಂತ ಹೇಳ್ತೀವಿ, ಅದು ದೊಡ್ಡದಾಗ್ತಾ ಆಗ್ತಾ ಹಲ್ಲಿದ್ದು ನರಗಳು ಅದಕ್ಕೆಲ್ಲ ಹಲ್ಲಿದ್ದು ಬೇರ್ ತನಕ ಅದು ಸ್ಪ್ರೆಡ್ ಹಾಕ್ಕೊಂಡು ಬರುತ್ತೆ. ಹಲ್ಲಿದ್ದು ಬೇರನ್ನು ಅದು ಕ್ರಾಸ್ ಮಾಡಿದರೆ ಮತ್ತೆ ಎಲುಬೊಳಗೆಲ್ಲ ಅದು ಇನ್ಫೆಕ್ಷನ್ ಪಸ್ ಎಲ್ಲ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗಲೂ ನಾವು ಅದನ್ನು ಟ್ರೀಟ್ ಮಾಡದಿದ್ದರೆ ಮತ್ತೆ ಮುಖದಲ್ಲಿ ಬಾವು ಬರೋದು, ಊತ ಬರೋದು, ಕೆಲವು ಸತಿ ಚರ್ಮದಿಂದ ಓಪನ್ ಆಗಿ ಅಲ್ಲಿಂದ ರೇಷೆ ಹೊರಗೆ ಬರೋದು, ಪಸ್ ಹೊರಗೆ ಬರೋದು, ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಏನಾಗುತ್ತೆ ಅಂತ ಕೆಲವರು ಸಾಮಾನ್ಯವಾಗಿ ಏನು ನೋವು ಬಂದ ಕೂಡಲೇ ಜಂಡು ಬಾಮ್ ಹಚ್ಚೋದು, ವಿಕ್ಸ್ ಹಚ್ಚೋದು, ಅದೆಲ್ಲ ಸಹಜ ಅಲ್ಲ. ಅದೇ ನಮ್ಮದು ಮುಖದ್ದು ಪಾರ್ಟಲ್ಲಿ ನಾವು ಆ ಥರ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಆ ಹೀಟ್ ಜನ್ರೇಷನಿಂದ ಈ ಬಾಮಲ್ಲೆಲ್ಲ ಹೀಟ್ ಇರುತ್ತೆ, ಹೀಟ್ ಅಂಶ ಇರುತ್ತೆ, ಅದು ಹಚ್ಕೊಳ್ಳೋದ್ರಿಂದ ಇದು ಇನ್ಫೆಕ್ಷನ್ ತುಂಬ ಬೇಗ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಸ್ಪ್ರೆಡ್ ಆಗೋದು, ಶ್ವಾಸಕೋಶಕ್ಕೆ ಸ್ಪ್ರೆಡ್ ಆಗೋದು, ಆ ಥರ ಎಲ್ಲ ಸಮಸ್ಯೆಗಳು ಜಾಸ್ತಿ. ಸೊ ನಾರ್ಮಲಾಗಿ ಫಸ್ಟ್ ಸ್ಟೇಜಲ್ಲೇ ನೆಗ್ಲಿಜೆನ್ಸ್ ಮಾಡಬಾರ್ದು, ಡೈರೆಕ್ಟ್ ಆಗಿ ಡೆಂಟಿಸ್ಟ್ನ ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ಇಮಿಡಿಯೇಟ್ಲಿ ಆ್ಯಂಟಿಬಯೋಟಿಕ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಆ ಹಲ್ಲು ಯಾವುದರಿಂದ ಪ್ರಾಬ್ಲಮ್ ಬರ್ತಾ ಇದೆ, ಯಾವ ಹಲ್ಲು ಹುಳುಕಾಗಿದೆ ಅದನ್ನು ಒಂದು ರೂಟ್ ಕೆನಾಲ್ ಅಥವಾ ಹಲ್ಲು ತೆಗಿಬೇಕಾಗತ್ತೆ. ಸೊ ಟ್ರೀಟ್ಮೆಂಟ್ ಮಾಡಿಸ್ಕೊಡ್ಬೇಕಾಗತ್ತೆ. ಡಾಕ್ಟರ್, ಈಗ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಅಥವಾ ಯಾವುದೇ ಒಂದು ಟ್ರಾಮಾದಿಂದ ಏನಾದರೂ ಫ್ರ್ಯಾಕ್ಚರ್ಸ್ ಆದರೆ ಅದಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಹೇಗಿರುತ್ತೆ ಡಾಕ್ಟರ್? ನೋಡಿ, ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಫಸ್ಟ್ಗೆ ಬರುವಾಗ ಅವರು ಕ್ಯಾಶುವಲ್ಟಿ ಅಪಘಾತ ವಲಯಕ್ಕೆ ಬರ್ತಾರೆ. ಅಪಘಾತ ವಲಯದಲ್ಲಿ ಬಂದ ಮೇಲೆ ಅವರಿಗೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕಿದ್ದನ್ನು ಮಾಡ್ತಾರೆ. ಅಂದರೆ ಅಲ್ಲಿ ನ್ಯೂರೋ ಸರ್ಜನ್ಸ್ ಇರ್ತಾರೆ, ಬೇರೆ ಬೇರೆ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟೆಲ್ಲ ನೋಡಿಕೊಂಡು ಫಸ್ಟಿಗೆ ಅವ್ರ ಪ್ರಿಫರೆನ್ಸ್ ಯಾವುದು ಕೊಡ್ತಾರೆ ಅಂತೇಳಿದರೆ ಡೆತ್ ಆಗದಾಗಿರುವಂತಹ ಸಮಸ್ಯೆ ಆಗದಾಗೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅವ್ರು ಕೊಟ್ಬಿಡ್ತಾರೆ. ಅದಾದ ಮೇಲೆ ಬರುವಂಥದ್ದು ನಮ್ಮ ಸೆಕ್ಷನ್. ನಮಗಂದರೆ ಲೈಫ್ ಥ್ರೆಟ್ನಿಂಗ್ ಸಿಚುವೇಷನ್ ಇಲ್ಲ ಅಂತೇಳಿ ಅದು ಖಾತ್ರಿ ಪಡಿಸಿದ ಮೇಲೆ ಅವರು ನಮಗೆ ರೆಫರೆನ್ಸ್ ಕೊಡ್ತಾರೆ. ಆಮೇಲೆ ಮುಖದಲ್ಲಿ ಬರುವಂಥ ಸಣ್ಣ ಸಣ್ಣ ಸಮಸ್ಯೆಯಿಂದ ಹಿಡಿದು ದೊಡ್ಡ ಸಮಸ್ಯೆ ತನಕ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಮಗೆ ಮುಖದಲ್ಲಿ ಸಣ್ಣ ಕಟ್ಸ್ ಬರ್ತದೆ, ಕಟ್ ಅಂದರೆ ಗ್ಲಾಸ್ ಕಟ್ಸ್ ಬರ್ತದೆ ಅಥವಾ ಕತ್ತಿಯಿಂದ ಏನಾದ್ರು ಕಟ್ ಬರ್ತದೆ, ಜಗಳ ಆದರೆ ಅಥವಾ ಬಿದ್ದರೆ ಆ ಮುಖದಲ್ಲಿರೋ ಕಟ್ಟುವಂಥೆಲ್ಲ ಸಿಕ್ಕ ಸಿಕ್ಕ ಸ್ಟಿಚ್ ಹಾಕಿ ಕ್ಲೋಸ್ ಮಾಡುವಂಥದ್ದು, ಅದು ಕ್ಯಾಶುವಾಲ್ಟಿ ವಿಭಾಗದಲ್ಲೇ ಮಾಡಿ ಮುಗಿಸುವಂಥದ್ದು. ಅದಾದ ಮೇಲೆ ಫರ್ದರ್ ಅದರಲ್ಲಿ ಜಾಸ್ತಿ ಕಟ್ಗಳು ಅಥವಾ ಫ್ರ್ಯಾಕ್ಚರ್ಸ್ ಆಗಿದೆ ಅಂತ ನಾವು ಎಕ್ಸ್ರೇಯಲ್ಲಿ ಚೆಕ್ ಮಾಡ್ತೇವೆ. ಎಕ್ಸ್ರೇ ಅಥವಾ ಸಿ ಟಿ ಸ್ಕ್ಯಾನ್ ಅದಕ್ಕೆ ಬೇಕಿದ್ದದನ್ನು ನೋಡಿಕೊಂಡು ಮಾಡಿ ಅದರ ಸಮಸ್ಯೆ ಇದ್ದರೆ ಅವರಿಗೆ ಅಡ್ಮಿಷನ್ ಮಾಡಿ ಅವರದ್ದು ಮೇಜರ್ ಸರ್ಜರಿ ಅವರಿಗೆ ಪ್ಲ್ಯಾನ್ ಮಾಡಬೇಕಾಗ್ತದೆ. ಮೇಜರ್ ಸರ್ಜರಿಯನ್ನು ಕೂಡ ಮೈನರ್ ಸರ್ಜರಿ ಕೂಡ ಮಾಡ್ಬೋದು. ಚಿಕ್ಕ ಚಿಕ್ಕ ಫ್ರ್ಯಾಕ್ಚರ್ ಅಥವಾ ಚಿಕ್ಕ ಚಿಕ್ಕ ತೊಂದರೆಗಳಿದ್ದರೆ ನಾವು ಇಲ್ಲಿ ಲೋಕಲ್ ಅನಸ್ತೇಷ್ಯದಲ್ಲೇ ಮಾಡ್ಬೋದು. ಅಂದರೆ ಅವರು ಕಂಪ್ಲೀಟ್ ಅರಿವಳಿಕೆ ಮಾಡದಂಥ ಪ್ರೊಸೀಜರ್. ದೊಡ್ಡ ಪ್ರೊಸೀಜರ್ ಆದರೆ ಈಗ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಇದ್ದರೆ, ಕೆಳಗಿನ ದವಡೆ, ಮೇಲ್ದವಡೆ, ತಲೆಭಾಗ, ಕಣ್ಣಿನ ಸುತ್ತಿರೋ ಭಾಗ, ಎಲುಬುಗಳು ಇವೆಲ್ಲ ಫ್ರ್ಯಾಕ್ಚರ್ ಆಗಿ ಬಿಡ್ತವೆ ಕೆಲವರಿಗೆ. ಆ ಸಮಸ್ಯೆ ಇದ್ದರೆ ಅವರಿಗೆ ಡೆಫಿನೆಟ್ಲಿ ನಮಗೆ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿಕೊಂಡು ಮಾಡಬೇಕಾಗ್ತದೆ. ಅಂದರೆ ಕಣ್ಣಿನ ವಿಭಾಗ, ನ್ಯೂರೋ ಸರ್ಜರಿ ವಿಭಾಗ, ENT ಸ್ಪೆಷಲಿಸ್ಟು, ಇವರನ್ನೆಲ್ಲ ಸಮಸ್ಯೆ ಸೇರಿಸಿಕೊಂಡು ಡಿಸ್ಕಸ್ ಮಾಡಿ ನಮಗೆ ನಮ್ಮ ನಮ್ಮ ಆದ ಏರಿಯಾವನ್ನು ನಾವು ಫಿಕ್ಸೇಷನ್ ಮಾಡ್ತೇವೆ. ವಾಪಸ್ ಎಲ್ಲ ಹಲ್ಲು ವಕ್ರ ದಂತಗಳೆಲ್ಲ ಆಚೀಚೆ ಅದನ್ನು ಕರೆಕ್ಟ್ ಮಾಡಿ ಆಮೇಲೆ ಫಿಕ್ಸೇಷನ್ ಮಾಡಿ ಅದಕ್ಕೆ ಬೀರುವಂಥ ಹಾಸ್ಪಿಟಲ್ ಸಂವಿಧಾನ ವ್ಯವಸ್ಥೆಗಳೆಲ್ಲ ಇದೆ. ಎಲ್ಲ ಹಾಸ್ಪಿಟಲ್ ಅಡ್ಮಿಷನಲ್ಲೇ ಆಗಬೇಕು. ಅಡ್ಮಿಷನ್ ಆಗಿ ಅವರಿಗೆ ಅದಕ್ಕೆ ಬೇಕಾದಂಥ ಆ್ಯಂಟಿಬಯೋಟಿಕ್ಸ್, ಮೆಡಿಸಿನ್ಸ್ ಎಲ್ಲ ಕಂಪ್ಲೀಟ್ ಕೊಟ್ಟು ಅವರನ್ನೆಲ್ಲ ನಾರ್ಮಲ್ ಆದಮೇಲೆ ಡಿಸ್ಚಾರ್ಜ್ ಮಾಡುವಂಥದ್ದು. ಸಾಧಾರಣ ಒಂದು ವಾರದಿಂದ 10 ದಿವಸ ತಗೊಳ್ಳುವಂಥ ಪ್ರೊಸೀಜರ್ ಅದು. ಯಾವಾಗ ಇದು ಆಲ್ಮೋಸ್ಟ್ ಈಗ ಇಂಟರ್ಡಿಸಿಪ್ಲಿನರಿ ಅಂತಲೇ. ಹೌದು ಎಕ್ಸಾಕ್ಟ್ಲಿ ಅದೆಲ್ಲ ಸ್ಪೆಷಲಿಸ್ಟ್ ಡಿಪಾರ್ಟ್ಮೆಂಟ್ ನಾವು ಕನ್ವಿನ್ಸ್ ಮಾಡಿ ಕನ್ಸಲ್ಟ್ ಮಾಡಿ ಅವರದ್ದು ಒಪಿನಿಯನ್ ತಗೊಂಡು ಫರ್ದರ್ ಯಾವುದು ಫಸ್ಟ್ ಮಾಡ್ಬೇಕು, ಯಾವ್ದು ಸೆಕೆಂಡ್ ಮಾಡ್ಬೇಕು, ಈ ತರ ಎಲ್ಲ ಪ್ಲಾನ್ ಮಾಡಿ ಮಾಡುವಂಥದ್ದು. ಓಕೆ ಡಾಕ್ಟರ್, ಈಗ ಮುಖದಲ್ಲಿ ಅದರಲ್ಲಿ ದವಡೆ ಭಾಗದಲ್ಲಿ ವಿಕಾರತೆ ಇದ್ರೆ ಆರ್ಥೋ ಟ್ರೀಟ್ಮೆಂಟ್ ಅಲ್ಲದೆ ಸರ್ಜಿಕಲಿ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಆಗುತ್ತಾ? ಖಂಡಿತವಾಗಿಯೂ. ಈ ಮುಖದ ಸಮಸ್ಯೆ ಒಂದು ಅಂತ ಹೇಳಿದರೆ ನಮಗೆ ಕೆಳಗೆ ದವಡೆ ಅಥವಾ ಮೇಲ್ದವಡೆ, ಅದು ಎತ್ತರ ತಗ್ಗು ಅಥವಾ ಹಿಂದ್ಗಡೆ ಇರೋದು, ಮುಂದ್ಗಡೆ ಇರೋದು, ನಗಾಡುವಾಗ ಹಲ್ಲಿನ ವಿಸಿಬಿಲಿಟಿ ಜಾಸ್ತಿ ಅಂದರೆ ಗಮ್ಸ್ ಜಾಸ್ತಿ ಕಾಣುವಂಥದ್ದು, ತುಟಿ ಮುಚ್ಚಲಿಕ್ಕೆ ಆಗದಿರುವಂಥದ್ದು ಅಥವಾ ಒಂದು ಸೈಡ್ ಜಾಸ್ತಿ ಆಗಲ್ಲ ಒಂದು ಸೈಡ್ ಕಮ್ಮಿ, ಈ ಥರ ಇರುವಂಥ ಸಮಸ್ಯೆಗಳು ತುಂಬ ಇರ್ತದೆ. ಅದು ಮೇ ಬಿ ಅವರು ಜನ್ಮತಃ ಹಾಗೆ ಇರುವಂಥದ್ದು, ಅದು ಕ್ರಮೇಣ ಅವರು ದೊಡ್ಡದಾಗುವ ತನಕ ಅದು ಜಾಸ್ತಿ ಆಗ್ತದೆ ಕೆಲವರಿಗೆ. ಈ ಸಮಸ್ಯೆ ನಮಗೆ ಬರೀ ಆರ್ಥೋ ಡಿಪಾರ್ಟ್ಮೆಂಟಲ್ಲಿ ಸರಿಗೆ ಅಥವಾ ಹಲ್ಲಿನ ಮೇಲೆ ಕ್ಲಿಪ್ಸ್ ಹಾಕಿ ಕರೆಕ್ಟ್ ಮಾಡುವಂಥದ್ದಲ್ಲ, ಅದು ಸಮಸ್ಯೆಯನ್ನು ಹಲ್ಲಿನ ಸಮಸ್ಯೆಯನ್ನು ಮಾಡ್ಬೋದು.
ಅದು ಬಿಟ್ಟು ಎಲುಬಿನ ಸಮಸ್ಯೆಯನ್ನು ಫರ್ದರ್ ಮಾಡಬೇಕಾದ್ರೆ ಅದಕ್ಕೆ ಸರ್ಜರಿ ಮಾಡಿಯೇ ಮಾಡಬೇಕಾದಂತಹ ಒಂದು ಟ್ರೀಟ್ಮೆಂಟ್. ಅದು ಬೇರೆ ತರತರದ ವಿಭಾಗದಲ್ಲಿ ನಮಗೆ ರೀತಿಯಲ್ಲಿ ಮಾಡ್ಬೋದು, ಅದಕ್ಕೆ ಫುಲ್ ಪ್ಲ್ಯಾನಿಂಗ್ ಮಾಡಬೇಕಾಗ್ತದೆ. ಮೇಜರ್ ಸರ್ಜರಿಯೇ ಮಾಡಬೇಕಾಗ್ತದೆ, ಜನರಲ್ ಅನಸ್ತೇಷ್ಯದಲ್ಲೇ ಮಾಡುವಂಥದ್ದು, ಲೋಕಲಲ್ಲೇ ಮಾಡುವಂಥದ್ದಲ್ಲ. ಹಾಸ್ಪಿಟಲ್ ಅಡ್ಮಿಷನ್ ಮಾಡಿ ಅವರಿಗೆ ಅದಕ್ಕೆ ಪ್ಲ್ಯಾನಿಂಗ್ ಮಾಡಿ ಡಿಪಾರ್ಟ್ಮೆಂಟ್ ವೈಸ್ ಡಿಸ್ಕಸ್ ಮಾಡಿ ಯಾವ ದವಡೆ ಎಷ್ಟು ಜಾಸ್ತಿ ಇದೆ, ಯಾವ ದವಡೆ ಎಷ್ಟು ಹಿಂದ್ಗಡೆ ಮಾಡಬೇಕು, ಆ ಸಮಸ್ಯೆ ನೋಡಿಕೊಂಡು ಪ್ಲ್ಯಾನಿಂಗ್ ಮಾಡಿ ಮಾಡುವಂಥದ್ದು. ಅದರಲ್ಲಿ ನಾವು ಈಗ ಹಲ್ಲಿನ ಸಮಸ್ಯೆ ಅಲ್ಲದೆ ದವಡೆಯನ್ನು, ಕೆಳದವಡೆಯನ್ನು ಸ್ವಲ್ಪ ಇಲ್ಲಿ ಒಳಗಡೆ ಸರ್ಜರಿ ಮಾಡಿ ಕಾಣದಂತೆ, ಇಲ್ಲಿ ಹೊರಗಡೆ ಏನು ಸ್ಕಾರಿಂಗ್ ಇರುವುದಿಲ್ಲ, ಬಾಯಿಯ ಒಳಗಡೆಯಿಂದಲೇ ಮಾಡುವಂತಹ ಸರ್ಜರಿ ಇದೆಯಲ್ಲ, ಒಳಗಡೆಯಿಂದಲೇ ನಾವು ಕಟ್ ಮಾಡಿ ವಾಪಸ್ ಅದನ್ನು ಬೇಕಿದ್ದ ಪೊಸಿಷನಲ್ಲಿ ಇಟ್ಟು, ನಮಗೆ ಪ್ಲ್ಯಾನಿಂಗ್ ಮಾಡಿದ ಫೈನಲ್ ಪೊಸಿಷನಲ್ಲಿ ಇಟ್ಟು ಫಿಕ್ಸ್ ಮಾಡುವಂಥದ್ದು. ಮೇಲ್ ದವಡೆಯನ್ನು ಮಾಡ್ಬೋದು, ಕೆಳ ದವಡೆಯನ್ನು ಮಾಡ್ಬೋದು, ಸಿಂಗಲ್ ಆಗಿ ಮಾಡ್ಬೋದು, ಡಬಲ್ ಆಗಿ ಮಾಡ್ಬೋದು. ಯಾವ ರೀತಿ ಪೇಷೆಂಟ್ಗೆ ನಮಗೆ ಯಾವ ಸಮಸ್ಯೆ ಕಂಪ್ಲೀಟ್ ನಿವಾರಣೆ ಆಗ್ತದೆ ಆ ರೀತಿ ಪ್ಲ್ಯಾನಿಂಗ್ ಮಾಡಿಯೇ ಮಾಡುವಂಥ ಮೇಜರ್ ಸರ್ಜರಿ. ಅದರಲ್ಲಿ ಯಾವುದಾದ್ರೆ ಮೇಜರ್ ಸರ್ಜರಿ ರಿಸ್ಕ್ ಇರ್ತದೆ, ಆದರೆ ಈ ಸಮಸ್ಯೆ ಕಂಪ್ಲೀಟ್ ಕ್ಲಿಯರ್ ಆಗಬೇಕಿದ್ರೆ ಈ ಥರ ಸರ್ಜರಿ ಮಾಡಿ ಆದಮೇಲೆ ಸ್ವಲ್ಪ ದಿವಸ ಹಾಸ್ಪಿಟಲೈಸೇಷನ್ ಬೇಕಾಗ್ತದೆ, ಆಮೇಲೆ ಒಂದು ತಿಂಗಳಲ್ಲಿ ಸಾಧಾರಣ ಅವರು ನಾರ್ಮಲಿಗೆ ಬರ್ತಾರೆ. ಹೌದು ಹೌದು, ಸಾಧಾರಣ ಅದನ್ನು ಇಂಪ್ರೂವ್ಮೆಂಟ್ ಅದರದ್ದು ಸ್ವೆಲ್ಲಿಂಗ್ ಎಲ್ಲ ಇರ್ತದೆ. ನಾವು ಸರ್ಜರಿ ಮಾಡಿದಾಗ, ಯಾವುದೇ ಸರ್ಜರಿ ಮಾಡುವುದಾಗ ಅದರದ್ದಾದಂತಹ ಸ್ವೆಲ್ಲಿಂಗ್ಸ್, ರಿಯಾಕ್ಷನ್ಸ್, ಮೆಡಿಸಿನ್ಸ್ ಅದೆಲ್ಲ ಆಗಿ ಆಮೇಲೆ ಅವರಿಗೆ ಕಚ್ಚುವಾಗ ಊಟ ಮಾಡುವಂತಹ ಇದೆಲ್ಲ ನಾರ್ಮಲ್ಸ್ಗೆ ಬರಬೇಕಿದ್ರೆ ಸಾಧಾರಣ ಒಂದು ಮಂತ್ ತನಕ ತಗೊಳ್ತದೆ. ಯಾಕಂತ ಹೇಳಿದ್ರೆ ಎನಿ ಫ್ರ್ಯಾಕ್ಚರ್, ಎನಿ ಕಟ್, ಎನಿ ಬೋನನ್ನು ನಾವು ಕಟ್ ಮಾಡಿದ ಮೇಲೆ ಅದು ಹೀಲಿಂಗ್ ಟೈಮ್ ಅಂತ ಇರ್ತದೆ. ಅದು ಸಾಧಾರಣ ನಮಗೆ ಕಾಲಿಗೆ ಕೈಗೆಲ್ಲ ಪ್ಲಾಸ್ಟರ್ ಹಾಕಿದಾಗ ಒಂದೂವರೆ ತಿಂಗಳು ಹಾಕ್ತೇವೆ, ಅದೇ ಥರ ಇದು ಕೂಡ ಒಣಗಲಿಕ್ಕೆ ಸಾಧಾರಣ ಒಂದೂವರೆಯಿಂದ ಒಂದೂವರೆ ತಿಂಗಳು ಟೈಮ್ ತಗೊಳ್ತಾರೆ. ಸೊ ಒನ್ ಮಂತ್ ಟೈಮಲ್ಲಿ ಅವರು ನಾರ್ಮಲ್ಸಿಗೆ ಬರ್ತಾರೆ. ಹಾಗೆ ಅದರದ್ದಾದ್ರೆ ಸ್ವಲ್ಪ ಸ್ವಲ್ಪ ರಿಸ್ಕ್ ಇದೆ, ಆದರೆ ಈ ಮೇಜರ್ ಇಂಪ್ರೂವ್ಮೆಂಟ್ ಕಂಪ್ಲೀಟ್ ಅವರು ಚೇಂಜ್ ಅವರು ಅಂತ ಹೇಳ್ಬೋದು. ಅವ್ರದ್ದು ಫೇಸ್ ಕಂಪ್ಲೀಟ್ ಮೇಕ್ ಓವರ್ ಆಗ್ತದೆ. ಫೇಷಿಯಲ್ ಇಸ್ಥೆಟಿಕ್ಸ್, ಫೇಷಿಯಲ್ ಕಾಸ್ಮೆಟಿಕ್ ಸರ್ಜರಿ, ಈಗ ಇನ್ನೊಂದು ಹೆಸರು ಅಂತ ಹೇಳಿದರೆ ಆರ್ಥೋಗ್ನಾಥಿಕ್ ಸರ್ಜರಿ ಅಂತೇಳಿ ನಮ್ಮ ಟರ್ಮಿನಾಲಜಿಯಲ್ಲಿ ನಾವು ಆ ಥರ ಹೇಳ್ತೇವೆ. ಡಾಕ್ಟರ್, ಈ ಮೂವೀಸಲ್ಲಿ ಹೆಚ್ಚಾಗಿ ಸ್ಟಾರ್ಟಿಂಗ್ಗಳನ್ನು ಕ್ಲಿಪ್ ಹಾಕ್ತಾರೆ ಓರಲ್ ಕ್ಯಾನ್ಸರ್ ಬಗ್ಗೆ. ಈ ಓರಲ್ ಕ್ಯಾನ್ಸರ್ ಅಂದರೆ ಏನು ಡಾಕ್ಟರ್, ಆ್ಯಂಡ್ ಅದು ಬರಲಿಕ್ಕೆ ಕಾರಣ ಏನು, ಕಾಸಸ್ ಏನು? 90% ಆಫ್ ದ ಟೈಮ್ ಈ ಓರಲ್ ಕ್ಯಾನ್ಸರ್ ಅನ್ನೋದು ನಮ್ಮದು ಹ್ಯಾಬಿಟ್ಸ್ ಅಂದರೆ ಈ ಗುಟ್ಕಾ, ತಂಬಾಕು, ಎಲೆ ಅಡಿಕೆ ಅಂಥದ್ದೆಲ್ಲ ತಿನ್ನೋದ್ರಿಂದ, ಜಗಿಯೋದ್ರಿಂದ ಬರುತ್ತೆ. ಆದರೆ ಒಂದು 10% ಅಂದರೆ ಒಂದು 10% ಅಷ್ಟೇ ಕೆಲವು ಸರ್ತಿ ಈ ಟ್ರಾಮಾ ಅಂತ ಹೇಳ್ತೀವಿ, ಅಂದರೆ ಏನಾದರೂ ಬಾಯಿದು ಯಾವುದಾದ್ರೂ ಒಂದು ಜಾಗಕ್ಕೆ ಕಂಟಿನ್ಯೂಸ್ ಆಗಿ ಹೊಡೆತ ಬೀಳೋದು. ಅಂದರೆ ಅದು ಒಂದು ಶಾರ್ಪ್ ಹಲ್ಲಾಗಿರ್ಬೋದು, ಒಂದು ಚೂಪಾಗಿರೋ ಹಲ್ಲು, ನಾಲಿಗೆ ಅದಕ್ಕೆ ತಾಗಿ ತಾಗಿ ಒಂದು ಹುಣ್ಣು ಥರ ಶುರುವಾಗ್ತದೆ. ಆ ಹುಣ್ಣು 2 ವಾರದೊಳಗೆ ಮಾಯದಿದ್ದರೆ, ಅಂದರೆ ಗಾಯ ಒಣಗದಿದ್ದರೆ, ಅದನ್ನು ಪರೀಕ್ಷೆ ಮಾಡಬೇಕಾಗತ್ತೆ. ಯಾಕಂದರೆ ಅದರಿಂದನೂ ಕ್ಯಾನ್ಸರ್ ಬರುವ ಸಾಧ್ಯತೆಗಳಿರುತ್ತೆ. ಆದರೆ ಹೆಚ್ಚಿನ ಟೈಮಲ್ಲಿ ಈ ಎಲ್ಲ ಹ್ಯಾಬಿಟ್ಸ್, ಈ ಗುಡ್ಕ, ತಂಬಾಕು, ಎಲೆ ಅಡಿಕೆ ಅದರಿಂದ ಬರುತ್ತೆ. ಅದರಿಂದಾಗಿ ಸರ್ಕಾರ ಈ ಥರ ಜನರಲ್ಲಿ ಅರಿವು ಮೂಡಿಸ್ಲಿಕ್ಕೆ ಈ ಥರ, ಯಾಕಂದರೆ ಸಿನಿಮಾ ಎಲ್ಲರೂ ನೋಡ್ತಾರೆ, ಸೊ ಸ್ಟಾರ್ಟಿಂಗಲ್ಲಿ ಈ ಥರ ಒಂದು ಆ್ಯಡ್, ಒಂದು ಅವೇರ್ನೆಸ್ ಥರ ಒಂದು ವಿಡಿಯೋ ಹಾಕಿದರೆ ಜನರಿಗೆ ಅರಿವು ಉಂಟಾಗುತ್ತೆ ಅಂತ ಹೇಳಿ ಅವರು ಆ ಥರ ಮಾಡಿದ್ದಾರೆ. ಇದನ್ನ ನೀವು ಯಾವ ರೀತಿ ಡಯಾಗ್ನೋಸ್ ಮಾಡ್ತೀರಾ, ಅಂದರೆ ಯಾವ ರೀತಿ ಕಂಡುಹಿಡಿತೀರಿ ಓರಲ್ ಕ್ಯಾನ್ಸರ್ ಅಂತ? ಮೈಯಲ್ಲಿ ಬೇರೆ ಎಲ್ಲ ಜಾಗಗಳಲ್ಲಿ ಕ್ಯಾನ್ಸರ್ ಬರೋದಕ್ಕೂ, ಬಾಯಲ್ಲಿ ಕ್ಯಾನ್ಸರ್ ಬರೋದಕ್ಕೂ ಒಂದು ನಮ್ಗೆ ಏನು ಅಡ್ವಾಂಟೇಜ್ ಅಂತ ಹೇಳಿದರೆ, ಬಾಯಿ ಎಲ್ಲರೂ ಓಪನ್ ಮಾಡಿದರೆ ನಮಗೆ ಕ್ಯಾನ್ಸರ್ ಕಾಣುತ್ತೆ. ಬೇರೆ ಯಾವ ಅಂಗಾಂಗದಲ್ಲೂ ಆ ಥರ ತುಂಬ ಸಮಸ್ಯೆ ಆಗುತ್ತೆ, ಗೊತ್ತಾಗಲ್ಲ, ಕಾಣಲ್ಲ. ಇದು ಕಣ್ಣಿಗೆ ಕಾಣುವಂಥ ಜಾಗದಲ್ಲಿರೋದ್ರಿಂದ ಬೇಗ ಅದನ್ನು ಸುಲಭವಾಗಿ ಡಯಾಗ್ನೋಸ್ ಮಾಡ್ಬೋದು. ಆದರೆ ಏನಾಗುತ್ತೆ, ಪೇಷಂಟ್ನವರು ಅವರಿಗೆ ಅಷ್ಟೊಂದು ಅರಿವು ಇರೋದಿಲ್ಲ. ಒಂದೇನೋ ಗಾಯ ಆಯಿತು, ಒಂದು ಗೆಡ್ಡೆ ಗಂಟು ಥರ ಬೆಳೆದ್ರೆ ಅದಕ್ಕೆ ಅವರು ತುಂಬ ನಿರ್ಲಕ್ಷ್ಯ ಮಾಡ್ತಾರೆ, ಡಾಕ್ಟ್ರ್ ಹತ್ರ ಹೋಗಲ್ಲ. ಹೆಚ್ಚಿನ ಅಂಶ ಏನಾಗುತ್ತೆ ಅಂತ ಹೇಳಿ, ಮುಖದಲ್ಲಿ ಬಾವು ಬಂದು ಅಥವಾ ಅದರಿಂದ ಕೀವು ಸೋರ್ಲಿಕ್ಕೆ ಶುರುವಾದಾಗ ಮಾತ್ರ ಒಂದು ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಅವರಿಗೆ ಒಂದು ಕಾಳಜಿ ಬಂದು, ಅಷ್ಟರಲ್ಲಿ ಆಗುವಾಗ ಅದು ಸ್ಟೇಜ್ 4 ಅಂದರೆ ಟ್ರೀಟ್ಮೆಂಟ್ ಮಾಡುವ ಸ್ಟೇಜ್ ದಾಟಿ ಅದೊಂದು ನಾನ್ ಟ್ರೀಟಬಲ್ ಸ್ಟೇಜಿಗೆ ಹೋಗಿರುತ್ತೆ. ಅದೊಂದು ತುಂಬ ಸಮಸ್ಯೆ ಆ್ಯಕ್ಚುಲಿ. ಸೊ ಬೇಗಲೇ ಇದನ್ನು ಪತ್ತೆ ಹಚ್ಚಿದ ಕೂಡಲೇ, ಅಂದರೆ ನಾನು ಹೇಳಿದಾಗೆ ಅದು ಒಂದು ಗಂಟಾಗಿ ಬೆಳಿಬೋದು ಅಥವಾ ಒಂದು ಹುಣ್ಣಾಗಿ ಬೆಳಿಬೋದು. ಸೊ ಆ ಹುಣ್ಣು 1-2 ವಾರ ಕಾಯ್ಬೋದು. ಆ 2 ವಾರದೊಳಗೂ ಅದು ಸೈಜ್ ಜಾಸ್ತಿ ಆಗ್ತಾ ಇದೆ ಅಥವಾ ಗಾಯ ಒಣಗ್ತಾ ಇಲ್ಲ ಅಂತ ಹೇಳಿದ್ರೆ ಬಯೋಪ್ಸಿ ಅಂತ ಮಾಡ್ತೀವಿ. ಅಂದರೆ ಆ ಜಾಗದ್ದು ಒಂದು ಸಣ್ಣ ತುಂಡು, ಸರ್ಜಿಕಲಿ ಒಂದು ಸಣ್ಣ ತುಂಡು ತೆಗೆದು ನಾವು ಪೆಥಾಲಜಿಗೆ ಕಳಿಸ್ತೀವಿ, ಅದನ್ನು ಅವ್ರು ನೋಡಿ ಡಯಾಗ್ನೋಸಿಸ್ ಕೊಡ್ತಾರೆ. ಡಾಕ್ಟರ್, ಈ ಸೀಳು ತುಟಿ ಅಥವಾ ಅಂಗಳದ ಸಮಸ್ಯೆ, ಇದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಡಾಕ್ಟರ್? ಸೀಳು ತುಟಿ ಮತ್ತು ಅಂಗಳ ಅನ್ನೋದು ಒಂದು ಡೆವಲಪ್ಮೆಂಟಲ್ ಪ್ರಾಬ್ಲಮ್, ಅಂದರೆ ಮಗು ಹೊಟ್ಟೆಯಲ್ಲಿ ಇರುವಾಗಲೇ ಡೆವಲಪ್ಮೆಂಟ್ ಸರಿ ಆಗದೇ ಉಂಟಾಗುವ ಒಂದು ಪ್ರಾಬ್ಲಮ್, ಒಂದು ಸಮಸ್ಯೆ.
ಇದರಲ್ಲಿ ಏನಾಗುತ್ತೆ ಅಂತಂದರೆ, ಈಗ ತುಟಿಯೆಲ್ಲ ಫಾರ್ಮ್ ಆಗುವಾಗ, ಅಂಗುಳ ಫಾರ್ಮ್ ಆಗುವಾಗ ಎರಡು ಕಡೆಯಿಂದ ಮಧ್ಯಕ್ಕೆ ಬಂದು ಕೂಡ್ಕೊಳ್ಬೇಕು. ಕೆಲವು ಮಕ್ಕಳಲ್ಲಿ ಇದು ಕೂಡ್ಕೊಳ್ಳೋ ಸಮಸ್ಯೆ ಇರುತ್ತೆ, ಒಂದೋ ನಾಲ್ಗೆ ಅಡ್ಡ ಬರುತ್ತೆ ಅಥವಾ ಯಾವುದೋ ಒಂದು ಕಾರಣದಿಂದ ಅದು ಎರಡು ಕೂಡ್ಕೊಳ್ಳಲ್ಲ. ಆಗ ಅದನ್ನು ಕ್ಲೆಫ್ಟ್ ಲಿಪ್ ಆ್ಯಂಡ್ ಪ್ಯಾಲೆಟ್ ಅಥವಾ ಸೀಳು ತುಟಿ ಮತ್ತು ಅಂಗುಳ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ, ಮಗುಗೆ ಉಸಿರಾಟದ ಸಮಸ್ಯೆ ಇರುವ ಸಾಧ್ಯತೆಗಳಿದೆ, ಮತ್ತು ಫೀಡಿಂಗ್ ಪ್ರಾಬ್ಲಮ್ಸ್ ಅಂದರೆ ಮಗುಗೆ ಹಾಲು ಕುಡ್ಸೋಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಒಳಗಡೆ ಅಂಗಳ ಸೀಲ್ ಇರುತ್ತೆ, ಓಪನ್ ಇರುತ್ತೆ. ಆಗ ಮಗು ಏನು ಹಾಲು ಕುಡಿಯುತ್ತೋ ಅದು ಮೂಗಿಂದ ಹೊರಗೆ ಬರೋ ಸಮಸ್ಯೆಗಳು ಅಥವಾ ಇದು ಲಂಗ್ಸಿಗೆ ಹೋಗುವ ಸಮಸ್ಯೆ ಅದೆಲ್ಲ ಉಂಟಾಗುತ್ತೆ. ಆದ್ದರಿಂದ ಇದಕ್ಕೆ ಒಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್, ಅಂದರೆ ಬರೀ ಸರ್ಜನಿಂದ ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಪೀಡಿಯಾಟ್ರಿಷಿಯನ್, ಮಕ್ಕಳ ಡಾಕ್ಟರ್, ಸ್ಪೀಚ್ ಥೆರಪಿಸ್ಟ್, ಯಾಕಂದರೆ ಅಂಗುಳ ಸೀಳಿದ್ದಾಗ ಮಗುಗೆ ಮಾತು ಸರಿ ಬರೋದಿಲ್ಲ, ಸ್ಪಷ್ಟ ಇರೋದಿಲ್ಲ, ಮತ್ತು ಅಲ್ಲೆಲ್ಲ ಹುಳುಕಾಗುವ ಸಮಸ್ಯೆಗಳಿರುತ್ತೆ, ಓರಲ್ ಹೈಜೀನ್ ಮೇಂಟೈನ್ ಆಗಲ್ಲ. ಸೊ ಅದಕ್ಕೆ ಮಕ್ಕಳ ಸ್ಪೆಷಲಿಸ್ಟ್ ಡೆಂಟಿಸ್ಟ್ ಇರ್ತಾರೆ, ಪೀಡೋಡಾಂಟಿಸ್ಟ್ ಅಂತ ಹೇಳ್ತೀವಿ, ಅವ್ರದ್ದು ಹೆಲ್ಪ್ ತೊಗೊಳ್ಬೇಕಾಗತ್ತೆ. ಸೊ ಈ ಥರ ಕೆಲವು ಸರ್ತಿ ಪ್ಲಾಸ್ಟಿಕ್ ಸರ್ಜನ್ಸು, ಎನ್ಎಸ್ಥೀಸಿಯಾ ಟೀಮು ಇವರೆಲ್ಲ ಬೇಕು. ಇದೊಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್. ಸೊ ಒಂದು ತುಟಿನ ನಾವು ಸಾಮಾನ್ಯ ಒಂದು 3-6 ತಿಂಗಳ ಒಳಗೆ ಸರ್ಜರಿ ಮಾಡಿ ಕರೆಕ್ಟ್ ಮಾಡ್ಬೋದು, ಮತ್ತು ಅಂಗುಳಕ್ಕೆ ಒಂದು 9-12 ಮಂತ್ಸ್ ಒಳಗೆ ಅದನ್ನು ಕರೆಕ್ಟ್ ಮಾಡ್ತೀವಿ. ಅಂದರೆ ಮಗು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುವಾಗ, ಶುರು ಮಾಡುವಾಗ ಅದರದ್ದು ಕ್ಲೋಸರ್ ನಾವು ಮಾಡಿಬಿಡ್ಬೇಕು, ಇಲ್ಲಾಂದರೆ ಸ್ಪೀಚ್ ಅಬ್ನಾರ್ಮಲ್ ಆಗಿ ಡೆವಲಪ್ ಆಗುತ್ತೆ. ಒಂಥರ ಮೂಗಲ್ಲಿ ಮಾತಾಡಿದಾಗೆ ಕೇಳೋದು ಅಥವಾ ಹಾಲು ಕುಡ್ದದ್ದು ತಿಂದದೆಲ್ಲ ಮೂಗಿಂದ ಹೊರಗೆ ಬರೋದು, ಅದೆಲ್ಲ ಸಮಸ್ಯೆಗಳು ಇರುತ್ತೆ. ಸೊ ದೊಡ್ಡವರು ಆದ ನಂತರ ಒಂದು ವೇಳೆ ಈ ಟ್ರೀಟ್ಮೆಂಟ್ ಮಾಡಿ ಕರೆಕ್ಟ್ ಆದರೆ ಆಮೇಲೆ ಸ್ಪೀಚ್ ಪ್ರಾಬ್ಲಮ್ ನೋಡಬೇಕಾಗುತ್ತಾ ಅಥವಾ ಟ್ರೀಟ್ಮೆಂಟ್ ಆದ ಕೂಡಲೇ ಸರಿಯಾಗುತ್ತಾ? ಇದು 2 ಸ್ಕೂಲ್ಸ್ ಆಫ್ ಥಾಟ್ ಅಂತ ಹೇಳ್ತೀವಿ. ಅಂದರೆ ಈ ಅಂಗುಳನ ಒಂದು ವಿದಿನ್ 1 ಇಯರ್ ಮುಚ್ಚೋದ್ರಿಂದ ಅಥವಾ ಸರ್ಜರಿ ಮಾಡೋದ್ರಿಂದ ಕೆಲವು ಸರ್ತಿ ಏನಾಗುತ್ತೆ, ಸ್ಪೀಚ್ ಒಳ್ಳೆಯದಾಗಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಅದರಿಂದಾಗಿ ನಾವು ಆ ಟೈಮ್ ಪೀರಿಯಡನ್ನು ಸೆಲೆಕ್ಟ್ ಮಾಡೋದು. ಅಂದರೆ ವಿದಿನ್ ಈ ಮಗು ಬೈ 1 ಇಯರ್ ಎಲ್ಲ ಕೆಲವು ಎಲ್ಲ ಒಂದೊಂದು ಶಬ್ದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತವೆ ಮಕ್ಕಳು. ಸೊ 2 ವರ್ಷ ಆಗುವಾಗ ಸೆಂಟೆನ್ಸಸ್ ಎಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅಷ್ಟರ ಒಳಗೆ ನಾವು ಅದನ್ನು ಕ್ಲೋಸ್ ಮಾಡಿಬಿಡಬೇಕು. ಆಗ ಸ್ಪೀಚ್ ಥೆರಪಿ ಕೊಡೋದ್ರಿಂದ ಏನಾಗುತ್ತೆ, ಸ್ಪೀಚ್ ಆಲ್ಮೋಸ್ಟ್ 90% ನಾರ್ಮಲಿಗೆ ಬರುತ್ತೆ. 100% ಸ್ವಲ್ಪ ಕಷ್ಟ, ಬಟ್ ನಾವು ಬೇಗ ಟ್ರೀಟ್ ಮಾಡಿದಷ್ಟು ಒಳ್ಳೆಯದು. ಈಗ ಅಡಲ್ಟ್ಹುಡ್ ಆದಾಗ ಏನಾಗುತ್ತೆ, ಆಲ್ರೆಡಿ ಆ ವ್ಯಕ್ತಿ ಅಥವಾ ಆ ಪೇಷಂಟ್ ಅದೇ ಥರ ಮಾತಾಡೋಕ್ಕೆ ಸೆಟ್ ಆಗಿಬಿಟ್ಟಿದ್ದಾರೆ. ಸೊ ಅದನ್ನು ಮತ್ತೆ ಚೇಂಜ್ ಮಾಡೋದು ಸ್ವಲ್ಪ ಕಷ್ಟ. ಹೌದು ಡಾಕ್ಟರ್, ಈಗ ಜಾ ಜಾಯಿಂಟ್ ಸಮಸ್ಯೆ ಅಥವಾ ಬಾಯಿ ಓಪನ್ ಮಾಡುವಾಗ ಸಮಸ್ಯೆ ಆಗುತ್ತೆ ಕೆಲವರಿಗೆ, ಇದಕ್ಕೆ ಕಾರಣ ಏನಾಗಿರುತ್ತೆ ಡಾಕ್ಟರ್? ನೋಡಿ, ನಮಗೆ ಜಾಯಿಂಟ್ ಅಂತ ಹೇಳಿದ್ರೆ ಕೆಳಗಿನ ದವಡೆ ಮತ್ತು ಮೇಲ್ದವಡೆ ಜಾಯಿಂಟ್ ಆಗುವಂಥ ಈ ಜಾಯಿಂಟ್ಗೆ ಹೆಸರು ಟೆಂಪರಮ್ಯಾಂಡಿಬ್ಯುಲರ್ ಜಾಯಿಂಟ್ ಅಂತೇಳಿ. ಈ ಜಾಯಿಂಟಿಂದ ಬರುವಂಥ ಸಮಸ್ಯೆಗಳು ತುಂಬ ಇರ್ತವೆ. ಒಂದು ಚಿಕ್ಕದಿರುವಾಗ ಮಗುವಿಗೆ ಏನಾದ್ರು ಇದು ಡ್ಯಾಮೇಜ್ ಅಥವಾ ಏನಾದರೂ ಡೆಲಿವರಿ ಸಮಸ್ಯೆಯಲ್ಲಿ ತೊಂದರೆ ಬಂದರೆ ಅದನ್ನು ಆ್ಯಂಕೈಲೋಸಿಸ್ ಅಂತ ಹೇಳ್ತೇವೆ. ಆ್ಯಂಕೈಲೋಸಿಸ್ ಅಂತ ಹೇಳಿದರೆ ಈ ಕೆಳಗಿನ ದವಡೆ ಮತ್ತು ಮೇಲ್ದವಡೆ ಜಾಯಿಂಟ್ ಆಗಿ ಬಾಯಿ ಓಪನ್ ಮಾಡದೆ ಆಗೋದಿಲ್ಲ. ಆ ಸಮಸ್ಯೆಯನ್ನು ನಾವು ವಾಪಸ್ ಇದನ್ನು ಜಾಯಿಂಟನ್ನು ಹೊಸದಾಗಿ ಕ್ರಿಯೇಟ್ ಮಾಡಿ ಇಲ್ಲಿ ಕಟ್ ಮಾಡಿ ಬೋನ್ ತೆಗೆದು ವಾಪಸ್ ಬಾಯಿ ಓಪನ್ ಮಾಡುವಂತಹ ಸರ್ಜರಿ ಇದೆ. ಅದು ಮೇಜರ್ ಸರ್ಜರಿ. ಅದು ಒಂದೇ ಸೈಡ್ ಆಗ್ಬೋದು, ಎರಡು ಸೈಡು ಬರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಬರ್ಬೋದು. ಅದರಿಂದಾಗಿ ಬೇರೆ ಸಮಸ್ಯೆಗಳು ಕೂಡ ಆಗುತ್ತವೆ. ಕೆಳದವಡೆ ಚಿಕ್ಕದಿರ್ತದೆ, ಗ್ರೋತ್ ಆಗುವುದಿಲ್ಲ. ಆ ಸಮಸ್ಯೆಗಳು ಚಿಕ್ಕದಿರುವಲ್ಲಿ ಬಂದರೆ ಆ ಥರ ಆಗ್ತದೆ. ಅದನ್ನು ಕೂಡ ಸರಿ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ಸರ್ಜರಿ ಮಾಡಿ ಇದನ್ನು ಕರೆಕ್ಟ್ ಮಾಡುವಂಥದ್ದು. ಮತ್ತು ಮುಂದೆ ನಾನು ಹೇಳಿದ ಹಾಗೆ ಆರ್ಥೋನ್ಯಾಥಿಕ್ ಸರ್ಜರಿ ಅಂತ ಹೇಳಿದ ಕೆಳದವಡೆಯನ್ನು ಮುಂದೆ ಕಟ್ ಮಾಡಿ ಮುಂದೆ ಫಿಕ್ಸ್ ಮಾಡ್ಬೋದು, ನಾರ್ಮಲ್ಸಿಗೆ ತರ್ಬೋದು. ಇನ್ನೊಂದು ಸಮಸ್ಯೆ ಜಾಯಿಂಟಿದ್ದು ಬರೋದು ಅಂತ ಹೇಳಿದರೆ ಈ ಜಾಯಿಂಟಲ್ಲಿ ಸೌಂಡ್ ಬರುವಂಥದ್ದು, ಜಾಯಿಂಟಲ್ಲಿ ಪೇಯ್ನ್ ಬರುವಂಥದ್ದು, ಓಪನ್ ಕ್ಲೋಸ್ ಮಾಡುವಾಗ ಅದೊಂದು ಪೇಯ್ನ್. ಅದಕ್ಕೆ ಕೂಡ ಸಮಸ್ಯೆಗೆ ಟ್ರೀಟ್ಮೆಂಟ್ ಇದೆ. ನಮಗೆ ಈ ಜಾಯಿಂಟಲ್ಲಿ ಸರ್ಜರಿ ಮಾಡದಂಥ ಟ್ರೀಟ್ಮೆಂಟ್ ಇದೆ. ಇಂಜೆಕ್ಷನ್ಸ್ ಕೂಡ ಕೊಟ್ಟು ಮಾಡುವಂಥದ್ದು, ಇಲ್ಲಿಗೆ ಜಾಯಿಂಟಿಗೆ ಇಂಜೆಕ್ಷನ್ ಕೊಟ್ಟು ಮಾಡುವಂಥದ್ದು ಇದೆ. ಅದಕ್ಕೆ ಕೆಲವು ಸಿಟ್ಟಿಂಗ್ಸ್ ಮಾಡಬೇಕಾಗ್ತದೆ. ಆಮೇಲೆ ವಿಪರೀತ ಕೇಸಲ್ಲಿ ಮಾತ್ರ ಅದಕ್ಕೆ ಸರ್ಜರಿ ಕೂಡ ಮಾಡಿ ಆಪ್ಷನ್ಸ್ ಇದೆ. ಇನ್ನೊಂದು ಸಮಸ್ಯೆ ಬಾಯಿ ಹೊಡಿಲಿಕ್ಕೆ ಆಗದಂಥದ್ದು ಅಂತ ಹೇಳಿದರೆ ಒಂದು ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತೇಳಿ ನಾವು ಅದನ್ನು ಹೇಳ್ತೇವೆ. ಅಂದರೆ ಈ ಗುಟ್ಕಾ ಪಾನ್ ಎಲ್ಲ ತಿನ್ನುವವರದ್ದು ತುಂಬ ವರ್ಷದಿಂದ ತಗೊಳ್ಳುವವರದ್ದು ಅಭ್ಯಾಸ ಇರುವಂಥವರದ್ದು. ಅದೇನಾಗ್ತದೆ ಅಂತ ಹೇಳಿದರೆ ನಮಗೆ ಕೆಪ್ಪಟೆ ಚರ್ಮ ತುಂಬ ಗಟ್ಟಿ ಅಂತ ಸಮಸ್ಯೆಯಾಗಿ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ, ಇಲಾಸ್ಟಿಸಿಟಿ ಹೋಗಿರ್ತದೆ. ಅದರಿಂದಾಗಿ ಕ್ರಮೇಣ ಅದು ಕಮ್ಮಿ ಆಗಿ ಬಾಯಿಯೇ ಓಪನ್ ಆಗದಂಥ ಸ್ಥಿತಿಗೆ ಬಂದುಬಿಡ್ತದೆ. ಕಂಪ್ಲೀಟ್ ನಾರ್ಮಲ್ ಓಪನ್ಗೆ ಆಗೋದಿಲ್ಲ. ಆಗ ಅವರಿಗೆ ಸಮಸ್ಯೆ ಊಟ ಮಾಡಲಿಕ್ಕೆ ಆಗೋದಿಲ್ಲ, ಸರಿಯಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ಈ ಥರ ಅಂತ ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ. ಅದಕ್ಕೂ ನಮಗೆ ಸರ್ಜರಿ ಮಾಡಿ ಟ್ರೀಟ್ಮೆಂಟ್ ಮಾಡುವಂಥ ಆಪ್ಷನ್ ಇದೆ. ಕೆಪಟೆ ಒಳಗಡೆ ಇರುವ ಚರ್ಮವನ್ನು ನಾವು ಸ್ವಲ್ಪ ಟ್ರಿಮ್ ಮಾಡಿ ತೆಗೆದು ತೊಡೆಯ ಚರ್ಮವನ್ನು ತೆಗೆದು ಅಲ್ಲಿಗೆ ಹಾಕಿ ಅದಕ್ಕೆ ನಾರ್ಮಲ್ ಮೂಮೆಂಟ್, ನಾರ್ಮಲ್ ಓಪನಿಂಗ್ ಬರುವ ಹಾಗೆ ಮಾಡಿದಂಥ ವಿಪರೀತ ಕೇಸಸ್ಗಳಿಗೆ ಮಾಡಬೇಕಾಗಿ ಬರ್ತದೆ. ಚಿಕ್ಕ ಸಮಸ್ಯೆ ಇದ್ದರೆ ಅದನ್ನು ನಾರ್ಮಲಾಗಿ ನಮಗೆ ಮಾಡಲಿಕ್ಕೆ ಇಂಜೆಕ್ಷನ್ಸ್ ಇದೆ, ಮೆಡಿಸಿನ್ಸಲ್ಲೇ ಮಾಡ್ಬೋದು ಸ್ಟಾರ್ಟಿಂಗಲ್ಲೇ ಐಡೆಂಟಿಫೈ ಆದರೆ. ಇಲ್ಲ ಅಂದರೆ ನಾವು ಮೇಜರ್ ಸರ್ಜರಿ ಮಾಡಿ, ಅಂದರೆ ಈ ಥರ ಸರ್ಜರಿ ಮಾಡಿ ಅದನ್ನು ಬಾಯಿ ನಾರ್ಮಲ್ ಓಪನ್ ಮಾಡುವ ಹಾಗೆ ಮಾಡುವಂಥ ವಿಧಾನಗಳು ತುಂಬ ಇವೆ.
ಡಾಕ್ಟರ್, ಈಗ ನಮಗೆ ಸರ್ಜರಿ ಬಗ್ಗೆ ಆಗಿರಬಹುದು ಅಥವಾ ಮ್ಯಾಕ್ಸಿಲೋಫೇಶಿಯಲ್ ಅಥವಾ ಓರಲ್ ಸರ್ಜರಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಕೊಟ್ವಿ. ಸೊ ನಿಮಗೆ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಾಕಷ್ಟು ಟ್ರೀಟ್ಮೆಂಟ್ ಬಗ್ಗೆ ನಾವು ಮಾತಾಡಿದ್ವಿ, ಆದರೆ ಟ್ರೀಟ್ಮೆಂಟ್ ಉಳಿದ ಕಡೆ ಕಂಪೇರ್ ಮಾಡಿದರೆ ಇಲ್ಲಿ ಟ್ರೀಟ್ಮೆಂಟ್ ಹೆಂಗೆ ಡಾಕ್ಟರ್, ಅಂದರೆ ಕಾಸ್ಟ್ಲಿ ಆಗಿರುತ್ತಾ? ಇಲ್ಲ, ಉಳಿದ ಕಡೆಗೆ ಕಂಪೇರ್ ಮಾಡಿದರೆ ಇಲ್ಲಿ ಟ್ರೀಟ್ಮೆಂಟ್ ಖರ್ಚೆಲ್ಲ, ಚಾರ್ಜಸ್ ಎಲ್ಲ ಕಮ್ಮಿ. ಯಾಕಂದರೆ ಇದು ಟೀಚಿಂಗ್ ಹಾಸ್ಪಿಟಲ್, ಇಲ್ಲಿ ಸ್ಟೂಡೆಂಟ್ಸು ಇರ್ತಾರೆ. ನಮಗೆ ಅಂಡರ್ ಗ್ರ್ಯಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಮಾಡುವ ಸ್ಟೂಡೆಂಟ್ಸ್ ಎಲ್ಲ ಇರೋದ್ರಿಂದ ಅವ್ರಿಗೆ ಹೇಳಿಕೊಡುವ ರೀತಿಯಿಂದ ಅದರಿಂದಾಗಿ ನಾವು ಕಾಸ್ಟ್ ಎಲ್ಲ ಕಮ್ಮಿ ಇಟ್ಟಿದ್ದೀವಿ. ಮತ್ತು ನಾನು ಸೀಳು ತುಟಿ ಅಂಗುಳ ಏನು ಹೇಳಿದ್ನೋ ಅದಕ್ಕೆ ನಮಗೆ ಸೆಪ್ರೇಟ್ ಫಂಡಿಂಗ್ ಇದೆ. ಸೊ ಆ ಫಂಡಿಂಗಿಂದ ಎಲ್ಲ ಟ್ರೀಟ್ಮೆಂಟು ಫ್ರೀ ಆಗುತ್ತೆ. ಈ ಸೀಳು ತುಟಿ ಮತ್ತು ಅಂಗುಳಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ಟ್ರೀಟ್ಮೆಂಟು ಫ್ರೀ ಆಗುತ್ತೆ. ಓಕೆ ಡಾಕ್ಟರ್, ಸೊ ಇಷ್ಟರವರೆಗೆ ನಮಗೆ ಸೀಳು ತುಟ್ಟಿ ಅಥವಾ ಅಂಗಳದ ಸಮಸ್ಯೆ ಅಥವಾ ಓರಲ್ ಕ್ಯಾನ್ಸರ್ ಬಗ್ಗೆ, ಇದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿನ ನೀಡಿದ್ರಿ. ನಿಮಗೆ ತುಂಬ ಹೃದಯದ ಧನ್ಯವಾದ ಡಾಕ್ಟರ್. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಡಾಕ್ಟರ್ ವಿನಯ್ ಕೃಷ್ಣ ಹಾಗೂ ಡಾಕ್ಟರ್ ವರ್ಷ ಉಪಾಧ್ಯಾಯ ಇವರು ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಬಗ್ಗೆ ಸಂಪೂರ್ಣ ಮಾಹಿತಿನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ಸರ್ಜರಿ ಮಾಡಬೇಕಾಗುತ್ತೆ, ಸರ್ಜರಿನ ಹೇಗೆ ಮಾಡಲಾಗುತ್ತದೆ, ಇದರ ಬಗ್ಗೆ ವಿವರಿಸಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಗಳೊಡನೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.